ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪಕ್ಷದ ಪ್ರಮುಖರು ಮತ್ತು ಶಾಸಕರುಗಳು ಸೇರಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು. ಕಿಂಚಿತ್ತು ಗೌರವ ಇದ್ರೆ ಆ ಗೌರವವನ್ನು ಉಳಿಸ್ಕೊಡ್ಬೇಕು. ಅದರ ಮುಖಾಂತರ ರಾಜೀನಾಮೆಯನ್ನು ಕೊಟ್ಟು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಗ್ರಹ. ಈ ಒಂದು ಪ್ರತಿಭಟನೆ ಮುಖಾಂತರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಬೃಹತ್ತಾದಂಥ ಪ್ರತಿಭಟನೆಯನ್ನು ಹಂತ ಹಂತವಾಗಿ ಮಾಡ್ತಾ ಬಂದಿದೆ. ವಾಲ್ಮೀಕಿ ಹಗರಣದ ಬಹಳ ಬೃಹತ್ತಾದಂಥ ಭ್ರಷ್ಟಾಚಾರದ ವಿರುದ್ಧವಾಗಿರ್ಬೋದು, ತದನಂತರ ಪರಿಶಿಷ್ಟ ಜಾತಿ ಬಂಧುಗಳ ಹಣವನ್ನು ಇನ್ನಿತರ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ದು, ತದನಂತರ ಈ ಮೂಡಾದ ಹಗರಣಗಳಿಗೆ ಇವತ್ತು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟು ಇವತ್ತು ಹೈಕೋರ್ಟ್ನಲ್ಲಿ ಬಂದಂಥ ಈ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟದ ಮುಖಾಂತರ ಈ ಒಂದು ಬಹಳ ವಿಶೇಷವಾದಂಥ ತೀರ್ಪು ಬಂದಿದೆ ಅಂತೇಳೋದನ್ನು ಕೂಡ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾವು ಕೇಳಲಿಕ್ಕೆ ಹೋದರೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ಈ ಹಿಂದೆ ಹಲವು ಸಂದರ್ಭದಲ್ಲಿ ಇನ್ನಿತರ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ಕೈಬೆರಳು ತೋರಿಸಿ ನೀವು ಆರೋಪವನ್ನು ಹಾಕಿ ಮುಖ್ಯಮಂತ್ರಿಗಳೇ ಆ ಕುರ್ಚಿಯನ್ನು ಬಿಟ್ಟು ತೊಲಗಿ ಅಂತ ಹೇಳೋದನ್ನು ನೀವು ಹೇಳಿದ್ದೀರ. ಅವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಇನ್ನಿತರ ಯಾವುದೇ ಪಕ್ಷಗಳ ಮುಖ್ಯಮಂತ್ರಿಗಳಿಗೆ ಹೇಳಿದಂಥ ಮಾತು ಒಂದಾದಲ್ಲಿ ಇವತ್ತು ನಿಮಗೆ ಅದೇ ರೀತಿಯ ಕಾನೂನು ನಿಮಗೆ ಕೂಡ ಅದು ಅನ್ವಯ ಆಗುತ್ತೆ ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮಾತನ್ನು ಇವತ್ತು ಬಹಳ ದುಃಖವಾಗಿ ಹೇಳಬೇಕು. ಪ್ರಾರಂಭದಲ್ಲಿ ಬೇರೆ ಬೇರೆ ತನಿಖೆಗಳು ಒಳಪಟ್ಟಂತಹ ಸಂದರ್ಭದಲ್ಲಿ ಹಂತ ಹಂತದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಅಲ್ಲಲ್ಲಿ ಮಾಧ್ಯಮದಲ್ಲಿ ಹೊಗಳುವುದು ಏನು ಅಂತ ಹೇಳಿದ್ರೆ, ಇವತ್ತು ಇಡಿ ಕೇಂದ್ರ ಸರ್ಕಾರದ ಏಜೆಂಟ್ ಅನ್ನು ವರ್ತಿಸ್ತದೆ, ಇವತ್ತು ರಾಜ್ಯಪಾಲರು ಗಣತವೆತ್ತ ರಾಜ್ಯಪಾಲರ ಬಗ್ಗೆ ಇವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ ನೀವು. ಹಾಗಾದರೆ ಇವತ್ತು ಗೌರವಾನ್ವಿತ ಗಣತವೆತ್ತ ಈ ರಾಜ್ಯದ ಹೈಕೋರ್ಟಿನ ನ್ಯಾಯಾಧೀಶರ ಬಗ್ಗೆ ಏನು ಹೇಳ್ತೀರಿ ನೀವು? ಇನ್ನು ಸ್ವಲ್ಪ ದಿವಸ ಹೋದ್ರೆ ಆ ನ್ಯಾಯಾಧೀಶರ ವಿರುದ್ಧ ಕೂಡ ನೀವು ಪ್ರತಿಭಟನೆಯನ್ನು ಮಾಡ್ತೀರಾ? ಹಾಗಾಗಿ ನೀವು ಮಾಡಿದಂಥ ತಪ್ಪುಗಳು ಯಾರಾದರೂ ಕೈಬೆರಳು ತೋರಿಸಿದ್ರೆ ಅವರನ್ನು ಭಾರತೀಯ ಜನತಾ ಪಾರ್ಟಿ ಏಜೆಂಟ್ ಅಂತ ಹೇಳುವಂಥದ್ದು ಹೇಳುವಂಥದ್ದನ್ನು ಇವತ್ತು ಜನರು ಕಣ್ಣಾರೆ ಕಾಣ್ತಾ ಇದ್ದಾರೆ, ಕಿವಿಯಾರೆ ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ವಾದ ವಿವಾದಗಳ ಮಧ್ಯದಲ್ಲಿ ಎರಡೂ ರಾಜ್ಯಪಾಲರ ಮತ್ತು ಯಾರೆಲ್ಲ ಆ ಒಂದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ